ಇಲ್ಲಿ ಪಾಂಡವರು ವಾರಣಾವತಕ್ಕೆ ಹೊರಟ ದಿವಸದಿಂದ ಆ ವಾರಣಾವತ ಅರಮನೆಯನ್ನು ಸುಟ್ಟು ಅವರು ತಪ್ಪಿಸಿಕೊಂಡ ದಿವಸದ ತನಕ ಈ ದಾಖಲಾತಿಯನ್ನು ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸರು. ಗಮನಿಸಬೇಕು, ಫಾಲ್ಗುನ ಶುಕ್ಲ ಅಷ್ಟಮಿ ರೋಹಿಣಿ ಎಂದು ವಾರಣಾವತಕ್ಕೆ ಪಾಂಡವರ ಪ್ರಯಾಣ, 10 ದಿವಸ ಕಾಲ ಪ್ರಯಾಣ. ವಾರಣಾವತ ತಲುಪಿದ್ದು ಕೃಷ್ಣಪಕ್ಷ ತೃತೀಯ ತಿಥಿಯಲ್ಲಿ, ಫಾಲ್ಗುನ ಕೃಷ್ಣ ಚತುರ್ದಶಿಯಂದು ರಾತ್ರಿ ದಹನಕ್ಕೆ ಇಟ್ಟಿದ್ದ ಮುಹೂರ್ತ. ಅಂದರೆ ಪಾಂಡವರು ಅಲ್ಲಿ 12 ದಿವಸ ಮಾತ್ರ ವಾಸ ಮಾಡಿದರು. ಇದನ್ನು ಕನಕನೇ ಬಂದು ವಿದುರನಿಗೆ ಹೇಳ್ತಾನೆ, ಈ ಏರ್ಪಾಡೆಲ್ಲ ನಡೆದಿದೆ, ಆ ಪುರೋಚನನ್ನು ಸುಡುವುದಕ್ಕೆ ನಾನು ಮೊದಲೇ ಏರ್ಪಾಡು ಮಾಡಿದ್ದೇನೆ ಎಂಬುದಾಗಿ. ಆದ್ದರಿಂದ ಒಂದು ಲೆಕ್ಕ ಸಿಕ್ಕುತ್ತೆ ನಿಮಗೆ. ಎರಡನೇದು, ಯಾವ ಭಾಷೆಯಲ್ಲಿ ವಿದುರ ಮಾತನಾಡಿದ? ಪಕ್ಕದಲ್ಲಿ ದುರ್ಯೋಧನ ನಿಂತಿದ್ದಾನೆ, ಪಾಂಡವರನ್ನು ಕಳಿಸಿಕೊಡೋದಕ್ಕೆ ಬಂದವರೆಲ್ಲ ಹೊರಟು ಬಿಟ್ಟರು ಟಾಟಾ ಬೈ ಬೈ ಹೇಳಿ. ಕುಂತಿ ಒಬ್ಬಳು ನಿಂತಿದ್ದಾಳೆ ಪಾಂಡವರ ಜೊತೆಗೆ, ಅವಳು ಹೊರಡಬೇಕು, ಅವಳಿಗೆ ಏನೂ ತಿಳಿತಾ ಇಲ್ಲ. ವಿದುರ ಹೇಳಿದ ಮಾತು ಯಾವ ಭಾಷೆಯಲ್ಲಿ ಅಂದರೆ ಪೈಶಾಚ ಭಾಷೆಯಲ್ಲಿ. ಹಾಗಿದ್ರೆ ಪೈಶಾಚ ಭಾಷೆ ಅಂದರೆ ಅವು ಇವತ್ತಿನ ತಮಿಳು ಅಂತೇನು ಹೇಳ್ತೀರಿ, ದ್ರಮಿಡ ಭಾಷೆ. ಇದಕ್ಕೆ ಮೂಲ ಭಾಷೆಗೆ ಪೈಶಾಚ ಭಾಷೆ ಅಂತ ಹೆಸರು. ಗುಣಾಢ್ಯನ ಎಂಬುವನು ಪೆರಂಗತೆ ಎಂಬ ಕಥೆಯನ್ನು, ಬೃಹತ್ ಕಥೆ ಮೂಲವಾದದ್ದನ್ನು ಆ ಭಾಷೆಯಲ್ಲಿ ಬರೆದಿದ್ದ ಅಂತ ಹೇಳ್ತೇವೆ, ಪೈಶಾಚ ಭಾಷೆ. ಬಿದುರನಿಗೆ ಅದು ಗೊತ್ತಿತ್ತೆ. ಹೌದು, ಎಲ್ಲ ಭಾಷೆ ಗೊತ್ತಿತ್ತು. ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗೆ ಜಗತ್ತಿನ ಅನೇಕ ಭಾಷೆಗಳು ಗೊತ್ತಾಗಬೇಕಾಗತ್ತೆ. ದ್ವಿಭಾಷೆಗಳನ್ನು ಇಟ್ಟುಕೊಂಡ್ರೆ ಅವರು ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು, ಅದರಿಂದ ಅನರ್ಥಗಳಾಗಬಾರ್ದು ಅಂತ ಮಂತ್ರಿ ಆದವನಿಗೆ, ಅದರಲ್ಲಿ ಪ್ರಧಾನಮಂತ್ರಿ ಆದವನಿಗೆ ಅನೇಕ ಭಾಷೆಗಳು ಗೊತ್ತಿರಬೇಕು ಅಂತ ಒಂದು ನಿಯಮ. ಇಲ್ಲಿ ಅದನ್ನು ಹೇಳಿದ್ರು ಅಂತ ಏನು ದಾಖಲೆ? ಪೈಶಾಚ ಭಾಷೆಯಲ್ಲಿ ಹೇಳಿದ್ದನ್ನು ವ್ಯಾಸರು ಸಂಸ್ಕೃತದಲ್ಲಿ ಬರೆದು ಅಂತ ಹೇಳ್ತಿರಲ್ಲ. ಅಂದರೆ ವ್ಯಾಖ್ಯಾನಕಾರರು ಒಂದು ಪ್ರಮಾಣ ಕೊಡ್ತಾರೆ. ಮಹಾಭಾರತ ಆರಂಭದಲ್ಲಿಯೇ ವ್ಯಾಸರು ಹೇಳ್ತಾರೆ ಅನೇಕ ಭಾಷೆಗಳನ್ನು ನಾನು ಇಲ್ಲಿ ಉಪಯೋಗ ಮಾಡ್ತೇನೆ ಅಂತ. ಆದ್ದರಿಂದ ಅನೇಕ ಭಾಷೆಗಳು ಉಪಯುಕ್ತವಾದವು ಅನ್ನೋದನ್ನು ನಾವಿಲ್ಲಿ ನಂಬಬೇಕು. ನಾನಾ ದೇಶ ಭಾಷಾ ಶಾಸ್ತ್ರ ಗ್ರಂಥ್ಯಂತೆ, ವೇದವ್ಯಾಸರ ವಾಕ್ಯ ಆದಿಪರ್ವದಲ್ಲಿ ನಾನಾ ದೇಶ ಭಾಷೆಗಳು, ಅದರಲ್ಲಿ ಆಂಗ್ಲದೇಶ. ಇವತ್ತು ನಾವು ಹಿಂದಿ ಅಂದ್ಬಿಡ್ತೇವೆ, ಬಂಗಾಳಿ ಹಿಂದಿ ಬೇರೆ, ಗುಜರಾತಿ ಹಿಂದಿ ಬೇರೆ, ಬಿಹಾರಿ ಹಿಂದಿ ಬೇರೆ, ರಾಜಸ್ಥಾನಿ ಹಿಂದಿ ಬೇರೆ ಅಂತ ಹೇಳುವಂತೆ ನಾನಾ ದೇಶ ಭಾಷಾ ಶಾಸ್ತ್ರ ಗ್ರಂಥ್ಯಂತೆ ಒಂದು ಮೂಲ ಭಾರತದಲ್ಲಿ ಇನ್ನು ಎಷ್ಟಿದ್ದವೋ, ಎಷ್ಟು ಶ್ಲೋಕಗಳು ಹೋದವೋ ನಮಗೆ ಗೊತ್ತಿಲ್ಲ. ಅಂಥದ್ದೊಂದು ಬೇಕು ಅಂದರೆ ಈ ಬೃಹದಾರಣ್ಯಕ ಶತಪಥ ಬ್ರಾಹ್ಮಣದ ಕಾಣ್ವ ಪಾಠದಲ್ಲಿ ಇಂದ್ರನು ಅಸುರರಿಗೆ ಇಂಥದೇ ಮ್ಲೇಚ್ಛ ಭಾಷೆಯಲ್ಲಿ ಉಪದೇಶ ಕೊಡ್ತಾನೆ ಅಂತ ಒಂದು ಉಲ್ಲೇಖ ಬರ್ತದೆ. ಅದು ಅಪಭ್ರಂಶ. ಈಗ ಗೋವು ಗೌಹು ಸಂಸ್ಕೃತ ಶಬ್ದ, ಅದಕ್ಕೆ ಗಾವಿ ಗೋಣಿ ಗೋತ ಗೋಪೋತಲಿಕ ಇತ್ಯಾದಿ ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡ್ತಾರೆಯೋ. ಪರಿಕ್ರಮ ಎನ್ನುವ ಶಬ್ದವನ್ನು ವ್ರಜಭೂಮಿಯಲ್ಲಿ ಪರಿಕಂಬ ಅಂತ ಇವತ್ತು ಯಾವುದು ಹೇಳ್ತಾರೆ, ಪರಿಕಂಬ ನಮಗೆ ಅರ್ಥ ಯಾವ ಕಂಬ ಅಂತೇವೆ. ಪರಿಕ್ರಮನು ಅಪಭ್ರಂಶ ಆಗಿರೋ ಹಾಗೆ ಅಪಭ್ರಂಶ ಭಾಷೆಯಲ್ಲಿ ಮಾತನಾಡಿದ. ಅದು ಹೇಗೆ ಗೊತ್ತು ನಿಮಗೆ ಅಂದರೆ ಪ್ರಾಜ್ಞ ಪ್ರಲಾಪಜ್ಞಶ್ಚ ಪ್ರಲಾಪಜ್ಞಮಿದಂ ವಚಃ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚ ಬ್ರವೀತ್. ಇದು ಒಂದು ಶ್ಲೋಕವೇ ನಮಗೆ ತುಂಬ ಒದ್ದಾಡಿಸುತ್ತೆ. ನೋಡುವುದಕ್ಕೆ ಒಂದೇ ಪಾದವನ್ನು 2 ಸಲ ರಿಪೀಟ್ ಮಾಡಿದಾಗ ಕಾಣಿಸುತ್ತೆ. ಪ್ರಾಜ್ಞ ಅಂದ್ರೇನು, ಪ್ರಲಾಪಜ್ಞ ಅಂದರೆ ಯಾರು, ಎರಡನೇ ಪ್ರಾಜ್ಞ ಅಂದರೆ ಯಾರು, ಪ್ರಲಾಪಜ್ಞ ಅಂದರೆ ಯಾರು, ಪ್ರಲಾಪಜ್ಞನಿಗೆ ಹೇಳಿದ ಅಂದ್ರಲ್ಲ, ಏನರ್ಥ ನಮಗಿದು ಸುಲಭವಾಗಿ ತಿಳಿಯೋದಿಲ್ಲ. ಸಾಮಾನ್ಯ ಅರ್ಥ ಹೇಳಬೇಕಾದ್ರೆ ಪ್ರಾಜ್ಞನಾದವನು ಪ್ರಾಜ್ಞರ ಪ್ರಲಾಪವನ್ನು ತಿಳಿದ ಒಬ್ಬನಿಗೆ, ಪ್ರಲಾಪದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವನಿಗೆ, ಪ್ರಾಜ್ಞನಾದವನಿಗೆ ಇಂಥದೊಂದು ಮಾತನ್ನಾಡಿದ. ಇಲ್ಲಿ ಪ್ರಾಜ್ಞ ಅಂದರೆ ಯಾರು, ಪ್ರಲಾಪ ಅಂದ್ರೆ ಏನು, ಪ್ರಲಾಪಜ್ಞ ಅಂದ್ರೆ ಏನು? ಪ್ರಾಜ್ಞ ಅನೇಕ ಭಾಷಾವಿತ್, ಅನೇಕ ಭಾಷೆಗಳನ್ನು ತಿಳಿದ ವಿದುರ. ಪ್ರಾಜ್ಞ ಪ್ರಲಾಪಜ್ಞ ಅಜ್ಞಾನಾಂ ವೇದ ವಿರೋಧಿನಾಂ ಮ್ಲೇಚ್ಛಾನಾಂ ಅನರ್ಥಕಂ ವಂಚನಂ ಲುಪ್ತವರ್ಣಂ ಅಧಿಕ ವರ್ಣಂ. ಪ್ರಾಜ್ಞ ಪ್ರಲಾಪಜ್ಞ ಅಜ್ಞರಿಗೆ, ವೇದ ವಿರೋಧಿಗಳಿಗೆ, ಮ್ಲೇಚ್ಛರಿಗೆ ಅನರ್ಥ ಉಂಟು ಮಾಡುವಂತೆ, ತಪ್ಪರ್ಥ ಪಡುವಂತೆ
मातनाड्ताने अथवा इल्लि कौरवाणां म्लेच्छानां कौरवरु म्लेच्छरिद्दागि धर्मभ्रष्टरु भाषाप्रज्ञरु अवरिगे तिळिदे इरुवंते प्राज्ञं प्राज्ञः प्रलापज्ञः सकल भाषा विशारदन धर्मराजनन्न कुरितु ई मातनाडिद इवनू प्राज्ञ अनेक भाषे बल्लवनु विदुर धर्मराजनो कुशाग्रमतियागि अनेक शास्त्रगळन्नु भाषेगळन्नु बल्लवनागिद्द प्रलापज्ञं लेच्च भाषाविदं युधिष्ठिरं प्राज्ञं तदिङ्गितज्ञानसमायुक्तं आ भाषे ओळगे अडगिद्द इङ्गितगळन्नु अर्थमाडिकोळ्ळुवनन्न प्रलापज्ञः एळेदेळेदु मेलक्के बेरे काणुवन्ते लेच्च भाषा प्रयोगशीलनादवनु इदं वचः उवाच इमं वाक्यं उवाच इमं वाक्यं उक्तवान् इदु पीठिके अनेक भाषाविदनाद विदुर अनेक भाषाविदनाद धर्मराजनिगे भाषय मर्मवन्न तिळियुवन्ते इदो ई मुंदे बरतक्क मातुगळल्लि केलवु सूचनेगळन्नु कोट्ट इदु मोदलने वाक्यवे अर्थ आगोदिल्ल कूट श्लोक अवनु हेळिद्देनु मातु आ मातल्लि सुमारु 9 वाक्यगळु नमगे अर्थवागुत्ते यो जानाति परप्रज्ञां नीतिशास्त्रानुसारिणीं विज्ञायेह तथा कुर्यात् आपदं निस्तरेद्यथा यो जानाति परप्रज्ञां सुमारक अर्थवागुत्ते इतरर बुद्धियन्न अर्थमाडिकोळ्ळुवनु नीतिशास्त्र अनुसारवागि तनगागदे इद्दवरु एनेन केलस माडबहुदु अंत अर्थमाडिकोळ्ळुवनु यावन् तिळ्कोळ्तानो अवनु कुर्याद् आपदं निस्तरेद् यथा शत्रुगळेन आपत्तन्न तन्दु ओड्तारे अदरिंद पारागबल्ल दुर्योधनादिगळु कपटदिंद निम्मन्न हस्तनावतियन्न बिट्टु होरदब्ता इद्दारे नीवु होग्ता इरोदु मृत्युकोपक्के वारणावतदल्लि एनो संभविसबहुदु ई इंगितवन्न अर्थमाडिकोंड्रे मगु युधिष्ठिर नीनु पारागतीये इदु ओळगिन अर्थ ಇತರ ರಿಂಗಿತ ತಿಳಿದು ಬಾಳುವವನು ಆಪತ್ತನ್ನು ದಾಟ್ತಾನೆ ಮೇಲ್ನೋಟಕ್ಕೆ ಯಾರು ಇಂಗಿತ ಅಂದರೆ ಏನು ಇತರರು ಅಂದರೆ ಯಾರು ನಮಗೆ ಅರ್ಥ ಆಗೋದಿಲ್ಲ ಮುಂದಿನ ವಾಕ್ಯಗಳನ್ನು ನೋಡಿ ಏನು ಹೇಳ್ತಾನೆ ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಯೋ ವೇತ್ಯ ನುತತಂ ಗ್ರಂಥಿ ಪ್ರತಿಗ ಅತವಿದಂ ದಿಪಃ ಕಕ್ಷಘ್ನಃ ಶಿಶಿರಘ್ನಶ್ಚ ಮಹಾಕಕ್ಷೇ ಬಿಲೌಕಸಃ ನ ದಹೇದಿತಿ ಚಾತ್ಮಾನಂ ಯೋ ರಕ್ಷತಿ ಸಜೀವತಿ ನಾಚಕ್ಷುರು ವೇತ್ಯ ಪಂಥಾನಂ ನಾಚಕ್ಷುರುವಿಂದತೆ ದಿಶಃ ನಾಧೃತಿ ಬುದ್ಧಿಮಾಪ್ನೋತಿ ಬುದ್ಧಸ್ವಯೇನಂ ಪ್ರಬೋಧಿತಃ ಅನಾಪ್ತೈಃ ದತ್ತಂ ಆ ದತ್ತೇ ನರಃ ಶಸ್ತ್ರಂ ಅಲೋಹಜಂ ಶ್ವಾವಿತ್ ಶರಣಮಾಸಾದ್ಯ ಪ್ರಮುಚ್ಚೇತ ಹುತಾಶನಾತ್ ಚರನ್ ಮಾರ್ಗಾನ್ ವಿಜಾನಾತಿ ನಕ್ಷತ್ರೈಃ ವಿಂದತೆ ದಿಶಃ ಆತ್ಮನಾ ಚ ಆತ್ಮನಃ ಪಂಚ ಪೀಡೆಯನ್ನು ನಾನು ಪೀಡ್ಯತೆ ಏನು ಅರ್ಥ ಆಗೋದಿಲ್ಲ ವ್ಯಾಖ್ಯಾನ ನೋಡದೇ ಇದ್ದರೆ ಸಾಮಾನ್ಯ ಅರ್ಥ ಸುಮಾರಾಗಿ ಸಂಸ್ಕೃತ ಸುಮಾರಾಗಿ ಬಲ್ಲವರು ಹೇಳೋದಿದ್ದರೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದೇ ಇದ್ದು 8 ವಾಕ್ಯಗಳಿವೆ ಶಸ್ತ್ರಗಳನ್ನು ಲೋಹವಿಲ್ಲದೆಯೂ ಮಾಡುವುದಕ್ಕೆ ಬರುತ್ತದೆ ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಇದು ಕೇಳುವವರಿಗೆ ಅರ್ಥ ಆಗಬಹುದು ಮಗು ಧರ್ಮರಾಜ ಒಬ್ಬನನ್ನು ಕೊಲ್ಲುವುದಕ್ಕೆ ಶಸ್ತ್ರಗಳನ್ನು ಮಾಡ್ತಾರಲ್ಲಪ್ಪ ಲೋಹವಿಲ್ಲದೆಯೂ ಮಾಡಬಹುದು ಅಂದರೆ ಅಗ್ನಿಯಿಂದಲೂ ಸುಡುವುದಕ್ಕೆ ಬರ್ತಾ ಇದ್ದಾರೆ ಇದನ್ನು ತಿಳಿದರೆ ಶತ್ರು ಏನು ಮಾಡಲಾರ ಎರಡನೇ ವಾಕ್ಯ ಅಗ್ನಿಯು ಹುಲ್ಲನ್ನು ಸುಡುತ್ತದೆ ಹಿಮವನ್ನು ಕರಗಿಸುತ್ತದೆ ಮೂರನೇದು ನಾಲ್ಕನೇದು ಇಲಿಯು ದೊಡ್ಡ ಬಿಲದಲ್ಲಿಯೂ ಇರುತ್ತದೆ ನೀವು ಸುರಂಗದಲ್ಲಿ ಅಡ್ಕೋಬೇಕು ಐದನೇದು ಅಗ್ನಿಯ ದಸೆಯಿಂದ ತಪ್ಪಿಸಿಕೊಳ್ಳುವವನು ಬದುಕುತ್ತಾನೆ ಆರನೇದು ಕಣ್ಣಿದ್ರೆ ದಾರಿ ಕಣ್ಣಿದ್ರೆ ದಿಕ್ಕು ಧೈರ್ಯವಿದ್ರೆ ಬುದ್ಧಿ ಎಚ್ಚರ ಅರ್ಥವಾಗುತ್ತೆ ಏಳನೇದು ಅನಾಪ್ತರು ಕೊಟ್ಟದ್ದನ್ನು ಲೋಹದಿಂದಾಗದ ಶಸ್ತ್ರವನ್ನು ಬುದ್ಧಿವಂತ ಸ್ವೀಕರಿಸಬಾರದು ಆಪ್ತರು ಕೊಟ್ಟರೆ ತಗೋಬೇಕು ಅನಾಪ್ತರು ಏನಾದರೂ ಕೊಟ್ಟು ಸ್ವೀಕಾರ ಮಾಡಬಾರದು ಎಂಟನೇದು ನರಿಯಂತೆ ಶರಣಾನ್ವೇಷಿಯಾಗಿ ಶ್ವಾವಿತಿ ಶರಣಮಾಸಾಧ್ಯ ನರಿ ಎಂಬುದು ಬಿಲದಲ್ಲಿಯೂ ಹೋಗುತ್ತದೆ ಫಾಕ್ಸ್ ಹೋಲ್ ಅಂತಾರೆ ಇಂಗ್ಲೀಷ್ನಲ್ಲಿ ಆಪತ್ತು ಬಂದರೆ ಬಿಲದಲ್ಲಿ ಹೋಗ್ತದೆ ಬಿಲದಿಂದಲೂ ಹೊರಗೆ ಬರ್ತದೆ ಆದ್ದರಿಂದ ನೀವು ಸ್ವಲ್ಪ ಕಾಲ ಬೆಂಕಿ ಬೀಳು ಅರಮನೆಯಲ್ಲಿ ಅಡ್ಕೊಂಡಿದ್ದು ಶರಣಾನ್ವೇಷಿಯಾಗಿ ಅಗ್ನಿಯಿಂದ ತಪ್ಪಿಸಿಕೊಳ್ಳಬೇಕು ಮುಂದಕ್ಕೆ ಅಲ್ಲಿ ಹೋಗಬೇಕು ಅಂದರೆ ಚರನ್ ಮಾರ್ಗಾನ್ ವಿಜಾನಾತಿ ನಡೀತಾ ಇದ್ದರೆ ತಾರಿ ತಾನೇ ಗೊತ್ತಾಗುತ್ತೆ ನಕ್ಷತ್ರೈಹಿ ವಿಂದತೆ ದಿಶಃ
नक्षत्र दारि नोडको मेन् बु समय सर्या अल् सूचने कोडते एच्चरिके धर्मराज नीन् होक्ता मृत्युकूपके वारणावतके बेङ्कयन्नीडतरे लोहदिन्दे अग्नि प्रदाह योचने नीनु शत्रु कोटदेवनू मुटबेड एच्चरिकयिन्द तम्मन्दरन्नु तायन्दरन्नु कापाडिको अन्त ओळगे सुदीर्घवाद अर्थवन्निट्टु विदुर हेळिद मातु बहळ आश्चर्यकरवाद मातु इल्लेल्ल एष्टु कोट श्लोकगळु नावु ओदिद्दु याव ईचिन पत्तेदारि कादम्बरियु महाभारत ओंदु मूलगे साटि आगलारदु अन्नुवष्टु रोचकवागिदे कथे धर्मराजनु इदे भाषेयन्नु बल्लवनाद्रिंद चिक्कप्पन मुखवन्नु नोडिद अवनिगे अर्थवायितु आदरे मुखदल्लि अर्थवायितु अंत तोरिसिकोळ्ळलिल्ल तोरिसिकोंडिद्रे दुर्योधन गोत्तागिबिडितित्तु हृदयद भावन्न मुखदल्लि तोरिसलारदे आयितु चिक्कप्प एम्बुदागि अवन कालन्नु मुट्टि नमस्कार माडिद क्षत्तायदब्रवीद्वाक्यं जनमध्ये अब्रुवन्निव अल्लिन मुंदक्के पल्लक्कियल्लि होरट्लु कुंतिदेवि स्वल्प दूरवाद मेले रथदल्लि सेरिकोंडळु ऊरु बिट्ट मेले धर्मराजन बेन्नन्नु मुट्टि कुंतिदेवि केळ्तळे अदेनो निन्न चिक्कप्प म्लेच्छ भाषेयल्लि मातनाडिदनल्ल निनगे अदेनो तिळियितु अंत तले आडिसिदियल्ल अदेन् नानु केळबहुदाद्रे हेळु अंत हेळिद्रे धर्मराज कुन्ति एष्टादरू स्त्री आद्रिंद अवळिगू गुट्टन्न हेळिकोडलिल्ल स्त्रीयन्न नंबारदु अंतारे गुट्टन्न हेळबारदु अंत ओंदु शास्त्र आ सामान्य अर्थ हेळिबिट्ट एनु हेळिद नोडम्म गृहाति अग्निश्च बौद्धव्यः इति मां विदुरो ब्रवीति होग्ता इद्दीरि होस मनेगे एच्चरवागिरि अंत हेळिद पन्थाश्चनो न अविदितः निमगे गोत्तिल्लदे इरो दारियल्लि होगबेडि अंत हेळिद यारन्नू नम्बबारदु अंत हेळिद इद सामान्यवाद एच्चरिके मा अष्टे अवनु हेळिद्दु अंत तेलिसिबिट्ट कुन्तिदेवि अष्टे नानु एनो अष्टोल्ले हेळिद्नल्ल एनो इरबहुदु तिळ्कोंडिद्दे अंत भ्रमिसिद्दु अल्लिगे मातु बिट्टु होयितु अंद्रे अष्टु गूढवाद संदेशवन्नु धर्मराज हृदयदल्लि धरिसिद्दाने यारु युधिष्ठिर नावु युधिष्ठिरन्नु बेप्पराष्ट्र अंत तिळ्कोळ्ळते इल्ल महाबुद्धिवंत दुडुकनल्ल हेच्चु मातनाडुवनल्ल बुद्धि प्रदर्शन माडुवनल्ल ಅಲ್ಲಿಂದ ಇವರು ಹೊರಟರು ಅವರು ಹೇಳಿದಂತೆ ಅಷ್ಟನೇ ದಿವಸಕ್ಕೆ 10 ದಿವಸ ಪ್ರಯಾಣ ಮಾಡಿ ಕೃಷ್ಣಪಕ್ಷ ತೃತೀಯ ದಿವಸ ವಾರಣಾಮತವನ್ನು ತಲುಪಿದರು ಊರಲ್ಲಿದ್ದವರೆಲ್ಲ ಅದ್ಭುತವಾದ ಸ್ವಾಗತವನ್ನು ಮಾಡಿದರು ಪುರೋಚನನಂತೂ ತುಂಬ ಹೆಗ್ಗಿದ್ದಾನೆ ಅವನೇ ಪ್ಲ್ಯಾನ್ ಎಕ್ಸಿಕ್ಯೂಟರ್ ಕಿಂಗ್ ಪಿನ್ ಇದ್ದ ಹಾಗೆ ಅದ್ಭುತವಾದ ಮನೆ ಕಟ್ಟಿದ್ದೇನೆ ಸಿಕ್ಕೋಯಿತು ಬೇಟೆ ಆಡಿಬಿಡ್ತೇನೆ ಮೃಗಗಳನ್ನು ಅಲ್ಲಿ ಧೃತರಾಷ್ಟ್ರ ಬೇಕಾದಷ್ಟು ಬಹುಮಾನವನ್ನು ಕೊಡ್ತಾನೆ ಅಂತ ಹಿಗ್ಗಿ ಹಿಗ್ಗಿ ಪಾಂಡವರನ್ನು ಅರಗಳಿಗೆಯೂ ಬಿಟ್ಟಿಲ್ಲದೆ ಅವರ ಹಿಂದೆ ಹಿಂದೆಯೇ ಇದ್ದದ್ದು ಇನ್ನಷ್ಟು ಅನುಮಾನಕ್ಕೆ ಕಾರಣವಾಯಿತು ಪಾಂಡವರು ಕೈಕಾಲು ತೊಳ್ಕೋಬೇಕು ಅಂತ ಅರಗ ಹೋದರೂ ಹಿಂದೆಯವರು ಯಾಕಯ್ಯ ಹಿಂದೆ ಬರ್ತೀಯ ದೇವಿ ಸ್ವಾಮಿ ಹೊಸ ಊರು ನಿಮಗೇನು ಅಪಾಯ ಆಗಬಾರ್ದು ಹಿಂದೆ ಬಂದಿದ್ದೇನೆ ಅಂತ ಕುಂಟು ನೆಪವನ್ನು ಹೇಳುವನು ಅವ್ರ ಮೇಲೆ ಕಾವಲುಗಾರ ಭೀಮ ಗದರಿಸ್ತಾನೆ ಒಂದು ಸಲ ಎರಡು ಸಲ ನಮಗೇನಂಥದ್ದೇನು ಬೇಕಿಲ್ಲ ಹೋಗಿ ಕೈಯಲ್ಲಿ ಬಿಲ್ಲಿದೆ ಬಾಣ ಇದೆ ಹೋಗು ಅಂತ ಪಾಂಡವರು ಮಲಗುವ ಮನೆಯ ಪಕ್ಕದಲ್ಲಿಯೇ ತನ್ನ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿಕೊಂಡು ಕಿಟಕಿಯಿಂದ ಹಣಕೆ ನೋಡಿ ಇವರು ಮಲಗುವುದು ಕೂಡುವುದು ಊಟ ಮಾಡುವುದು ಎಲ್ಲವನ್ನೂ ವೀಕ್ಷಿಸ್ತಾ ಪುರೋಚನ ಕೃಷ್ಣಪಕ್ಷ ಚತುರ್ದಶಿ ಬರುವುದನ್ನು ಎದುರು ನೋಡ್ತಾ ಇದ್ದಾನೆ ಈ ಕಡೆಯಲ್ಲಿ ಗೂಢಚಾರರ ಮೂಲಕವಾಗಿ ಇದನ್ನೆಲ್ಲ ತಿಳಿದುಕೊಂಡ ಧರ್ಮರಾಜ ಏನಾಗ ಕೃಷ್ಣಪಕ್ಷ ಚತುರ್ದಶಿ ದಿವಸ ಹತ್ತಿರ ಹತ್ತಿರ ಬರ್ತಾ ಬರ್ತಾ ಭೀಮಸೇನಾಗಲಿ ಪಂಚಪಾಂಡವರಾಗಲಿ ಹಿಂದಿನ ಮುಂದಿನ ಎರಡು ಮೂರು ದಿವಸ ಒಟ್ಟೆ ನಿದ್ದೆ ಮಾಡಲಿಲ್ಲ ಒಬ್ಬರು ಎಚ್ಚರ ಇರೋದು ನಾಲ್ಕು ಜನ ಮಲಗಿರಬೇಕು ದಿವಸವೂ ಮಲಗುವ ಮನೆಯನ್ನು ಬದಲಿ ಮಾಡ್ತಿದ್ರು ಶಯನಾಗಾರ ಒಂದೇ ಇದ್ದರು ಅದು ಬಿಟ್ಟು ಮಲಗುವ ಮನೆಯಲ್ಲಿ ಬಿಟ್ಟು ಅಡುಗೆ ಮನೆಯಲ್ಲೋ ಮತ್ತೊಂದು ಕಡೆಯಲ್ಲೋ ಯಾಕೆ ಇಲ್ಲಿ ಮಲಗಿದ್ರಿ ಅಂತ ಅವನಿಗೆ ಕೇಳಿದರೆ ಒಂದೇ ಕಡೆ ಬೇಜಾರಾಯಿತು ಏನೋ ವಾಸನೆ ಬಂತಪ್ಪ ನಾವು ಅಲ್ಲಿ ಮಲಗಿದ್ದೇವೆ ಇಲ್ಲಿ ಮಲಗಿದ್ದೇವೆ ಹೇಳಿ ಶತ್ರುವಿಗೆ ಇವರು ಎಲ್ಲಿ ಮಲಗಿದ್ದಾರೆ ಎನ್ನುವ ಸುಳಿವೇ ಸಿಕ್ಕದೇ ಇರುವಂತೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಹನದ ಕಾಲ ಬಂದು ಬಿಡಿತು ತಾಂಸ್ತು ದೃಷ್ಟ ಸುಮನಸಃ ಈ ಕಡೆಯಲ್ಲಿ ಕುಂತಿದೇವಿ ಒಂದು ಉಪಾಯವನ್ನು ಹೂಡಿದಳು ಒಂದು ದಿವಸ ಧರ್ಮರಾಜ ಹೇಳಿಬಿಟ್ಟ ತಾಯಿಗೆ ಅಮ್ಮ ನಾವು ಬಂದಿರುವುದು ಮೃತ್ಯುವಿನ ಮನೆಗೆ ನಮ್ಮ ದೊಡ್ಡಪ್ಪ ನಮ್ಮನ್ನು ಕೊಲ್ಲೋ ಏರ್ಪಾಡು ಮಾಡಿದ್ದಾನೆ ಇದು ನಾವು ಪಾರಾಗುವುದಾರೆಯನ್ನು ಚಿಕ್ಕಪ್ಪ ಹೇಳಿಕೊಟ್ಟಿದ್ದಾನೆ ಅದರಲ್ಲಿ ನಿಂದೂ ಒಂದು ಪಾತ್ರವಿದೆ ನೀನೊಂದು ವ್ರತವನ್ನು ತೊಡಬೇಕು ಕಣ್ಣಲ್ಲಿರುವಂಥ ಕುಂತಿದೇವಿಗೆ ಏನಪ್ಪ ವ್ರತ ಹೇಳು
ನೀನು ಇಲ್ಲಿರುವ ದಿವಸ ತನಕ ಪ್ರತಿನಿತ್ಯವೂ ಸ್ತ್ರೀಯರಿಗೆ ಸುಮಂಗಲಿಯರಿಗೆ ಬಾಗ್ನ ಕೊಡ್ತೇನೆ ಅಂತ ನೀನು ಹರಿಸಿಕೋ. ಹರಿಸಿಕೊಂಡು ನೆಪ ಮಾಡಿ ಪುರೋಚನನ ಕೈಯಲ್ಲಿ ಬೇಕಾದ ಪಟ್ಟು ಪೀತಾಂಬರ ವಸ್ತ್ರಗಳನ್ನು ಪುಷ್ಕಳವಾದಂತಹ ಹಣ ಕಾಣಿಕೆ ಮೊದಲಾದವನ್ನು ಆಹಾರವನ್ನು ತರಿಸಿಕೊಂಡು ದಿವಸ ಅಷ್ಟು ಜನಕ್ಕೆ ಸುಮಂಗಲಿಯರು ಕೊಡೋ ಹಾಗೆ ಮಾಡಿಕೊಂಡು ಹೋಗು, ಮುಂದೆ ಹೇಳ್ತೇನೆ ಅಂತ ಹೇಳಲಾಗಿ ಯಾವತ್ತು ಇವರು ಆ ಮನೆಗೆ ಬೆಂಕಿ ಬೀಳಬೇಕು ಅದಕ್ಕೆ ಒಂದು ದಿವಸ ಎರಡು ದಿವಸ ಮುಂಚೆ ವಿದುರ ಏರ್ಪಡಿಸಿದ್ದ ಆ ನಿಷಾದಿ ಬೇಡರವಳು ಐವರು ಮಕ್ಕಳೊಡನೆ ಅಲ್ಲಿಗೆ ಬರ್ತಾಳೆ. ಅವಳನ್ನು ನೋಡಿ ಗೂಡು ಭಾಷೆಯಲ್ಲಿ ಧರ್ಮರಾಜ ಮಾತನ್ನಾಡಿ ಅವಳು ಸಿದ್ಧವಾಗಿದ್ದಾಳೆ ಆತ್ಮಹತ್ಯೆಗೆ ಎಂಬುದಾಗಿ ದೃಢಪಡಿಸಿಕೊಂಡು ಬಂದು ಬಂದು ಹೋಗ್ತಾ ಇರುವಂತ ಹೇಳಿ ಆ ಗುಹನ ಕಡೆಯವನು ಬಂದು ದಂತವನ್ನು ಚರ್ಮವನ್ನು ಮಾಂಸವನ್ನು ಕೊಡುವ ನೆಪದಲ್ಲಿ ಎಲ್ಲ ರೆಪಾರ್ಡಾಗಿದೆ ಅಂತ ಅವನು ಹೇಳಿ ಎಲ್ಲ ಖಾತ್ರಿ ಆಯಿತು. ಇಷ್ಟೆಲ್ಲ ವಿವರಗಳನ್ನು ಮಹಾಭಾರತದಲ್ಲಿ ಕೊಟ್ಟಿಲ್ಲ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸುಡು ದಿವಸ ರಾತ್ರಿ ಕೃಷ್ಣ ಪಕ್ಷಿ ಚತುರ್ದಶಿ ಬಂತು. ಆ ಬೇಡರವಳು ಐವರು ಮಕ್ಕಳನ್ನು ಕರ್ಕೊಂಡು ಬಂದು ಪುರೋಚನನಿಗೆ ಅನುಮಾನವೇ ಬರಲಿಲ್ಲ. ಯಾಕೆ ಬರಲಿಲ್ಲ? ಅವರು ಬಂದಷ್ಟು ದಿವಸದಿಂದ ದಾನ ಮಾಡುವುದು ಧರ್ಮ ಮಾಡುವುದು ಸುಮಂಗಲಿಯರಿಗೆ ವಸ್ತ್ರ ಒಡವೆ ಕೊಡುವುದು ನಡೆದೇ ಇತ್ತು. ಆದ್ದರಿಂದ ಅವರ ಮಧ್ಯದಲ್ಲಿ ಈ ಬೇಡಿಕೆಯನ್ನು ಗುರುತು ಹಚ್ಚಲಿಲ್ಲ. ಆವತ್ತು ಅವಳನ್ನು ಇಟ್ಟುಕೊಂಡು ಅಮ್ಮ ಇವತ್ತು ಚತುರ್ದಶಿ ಇಲ್ಲೇ ಭೋಜನ ಮಾಡು, ಇಲ್ಲೇ ವಿಶ್ರಾಂತಿ ಮಾಡ್ತಕ್ಕೋ ಅಂಥೇಳಿ ಅವಳಿಗೆ ಮದ್ಯಪಾನವನ್ನು ಮಾಡಿಸಿ, ಯಾಕೆಂದರೆ ಮದ್ಯಪಾನವಿಲ್ಲದಿದ್ದರೆ ಅರಮನೆ ಉರಿಯುವಾಗಿ ಎಲ್ಲಾದರೂ ಹೆದರಿಕೊಂಡು ಹೊರಗೆ ಹೋಗಿಬಿಟ್ರೆ ಏನು ಗತಿ ಅನ್ನೋದಕ್ಕೋಸ್ಕರವಾಗಿ ಅವಳಿಗೆ ಚೆನ್ನಾಗಿ ಮತ್ತು ಬರುವಂತೆ ಮಾಡಿ ಅವಳನ್ನು ಪುಷ್ಕಳವಾಗಿ ಗೌರವಿಸಿ ಅಯ್ಯೋ ನಮಗೋಸ್ಕರ ಹೋಗ್ತಾ ಇದ್ದೀಯ ಅಂತ ಕೊಂದು ಕಣ್ಣೀರಿಡ್ತಾಳೆ ಪಾಪ ಕುಂತಿ. ಅದಾದ ನಂತರ ಅವರು ಬಿಟ್ಟು ಹೋಗಬೇಕು. ಪುರೋಚನ ಇಟ್ಟ ಮುಹೂರ್ತಕ್ಕಿಂತ ಮುಂಚೆಯೇ ಬೇಡಿತಿಯು ಐವರು ಮಕ್ಕಳು ಚೆನ್ನಾಗಿ ಹೊದ್ದುಕೊಂಡು ನಿದ್ದೆ ಮಾಡ್ತಾ ಇದ್ದ ಸರಿ ರಾತ್ರಿಯಲ್ಲಿ ಪುರೋಚನವು ತನ್ನ ಕೊಠಡಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವಾಗ ಭೀಮಸೇನ ಪಾಂಡವರು ತಾವು ಮಲ್ಕೊಂಡಿದ್ದ ಕೊಠಡಿಯಲ್ಲಿ ಆ ಸುರಂಗ ಏನು ತೋಡಿದ್ರು ಅದರ ಮೇಲೆ ಮುಚ್ಚಿದ್ದ ದೊಡ್ಡ ಕಲ್ಲು ಬಂಡೆಯನ್ನು ಸರಿಸಿ ಒಬ್ಬೊಬ್ಬರನ್ನಾಗಿ ನಿಧಾನವಾಗಿ ಕೆಳಗಿಳಿಸಿ ಕುಂತಿಯನ್ನು ಮಧ್ಯದಲ್ಲಿ ಬರುವಂತೆ ಅವರೆಲ್ಲರೂ ಮುಂದೆ ಮುಂದೆ ಹತ್ತು ಹತ್ತು ಹೆಜ್ಜೆ ದೂರದಲ್ಲಿ ಪಂಜುಕೊಳ್ಳಿ ಬೆಳಕಿನ ನೆಪದಲ್ಲಿ ಮುಂದೆ ಮುಂದೆ ಹೋಗ್ತಾ ಇರುವಂತೆ ಮಾಡಿ ತಾನು ಕೊನೆಯಲ್ಲಿ ಇಳಿಯುವುದಕ್ಕೆ ಪೂರ್ವದಲ್ಲಿ ತುಪ್ಪದಿಂದ ಉರಿತಾ ಇದ್ದ ಒಂದು ಕೊಳ್ಳಿಯನ್ನು ಪುರೋಚನ ಮಲಗಿದ್ದ ಮನೆಗೆ ತಾನೇ ಹಚ್ಚಿ ಇಡೀ ಅರಮನೆ ಉರಿದು ಬೂದಿ ಆಗೋಗ ಮಾಡಿ ತಾನು ಸುರಂಗದೊಳಗೆ ಸೇರಿಕೊಂಡು ಬಿಟ್ಟ. ಅದ್ಭುತವಾದ ಘಟ್ಟ, ರೋಮಹರ್ಷವಾಗುತ್ತೆ ನಮಗೆ ಈ ಕಥೆಯನ್ನು ಕೇಳಿದರೆ. ಅಲ್ಲಿಂದ ಮುಂದಕ್ಕೆ ಪಾಂಡವರು ಮೆಟ್ಲನ್ನು ಕ್ರಮಕ್ರಮವಾಗಿ ಇಳಿದು ಹೋಗ್ತಾ ಇದ್ದಾರೆ. ಆಯುಧಾಗಾರಮಾದೀಪ್ಯ ದಗ್ಧಾಶೈವ ಪುರೋಚನಂ. ಅಲ್ಲಿ ಪಾಂಡವರ ಆಯುಧಾಗಾರ ಬೇರೆ ಇತ್ತು. ಕ್ಷತ್ರಿಯ ಪುರುಷರಿದ್ದರೆ ಅಲ್ಲಿ ಶಸ್ತ್ರಾಗಾರ ಹೊಂದಿರಬೇಕಲ್ಲ, ಅದನ್ನು ಮೊದಲು ಸುಟ್ಟ, ಯಾರ ಕೈಗೂ ಸಿಕ್ಕಿರಬಾರದು ಅಂತ. ಷಟ್ ಪ್ರಾಣಿ ಆರು ಪ್ರಾಣಿಗಳನ್ನು ಸುಟ್ಟಿದ್ದಾರೆ. ಒಂದು ವೇಳೆ ಈ ಬೇಡಿತಿ ತಪ್ಪಿಸಿಕೊಂಡು ಹೋದರೂ ಆರು ಪ್ರಾಣಿಗಳಿದ್ದರೆ ಸುಟ್ಟ ಹೆಣ ಕರ್ಕಲಾದ ಮೇಲೆ ಯಾರದಂತ ಗೊತ್ತಾಗದೇ ಇರಲಿ ಎಂಬುದಾಗಿ ಆರು ಗುರುತನ್ನಿಟ್ಟಿದ್ದಾರೆ. ನಿಧಾಯೇಹ ಮುಂದಕ್ಕೆ ಚಕ್ರೆ ನಿಶಿ ಮಹಾರಾಜ ಆ ಜಗ್ಮಸ್ತವ ಯೋಷಿತ. ಇದು ವೈಶಂಪ ಅಂದರೆ ಕತೆ ಹೇಳ್ತಾ ಇದ್ದಾರೆ. ಮುಂದೆ ಜನಮೇಜನಿಗೆ ನಿಷಾದಿ ಪಂಚಪುತ್ರಾತು ತಸ್ಮಿನ್ ಭೋಜ್ಯ ಧೃಚ್ಛಯ. ಆ ನಿಷಾದಿ ಬೇಕಾದ ಪದಾರ್ಥಗಳನ್ನೆಲ್ಲ ತಿಂದು ಮತ್ತಳಾಗಿ ಮಲಗಿದ್ದಾಳೆ. ಅನ್ನಾರ್ಥಿನೀ. ಅಲ್ಲಿಂದ ಮುಂದಕ್ಕೆ ಅರಮನೆಯನ್ನು ಸುಟ್ಟರು, ಹಿಂತಿರುಗಿ ನೋಡಲಿಲ್ಲ. ಪಾಂಡವರು ಹೊರಟು ಬಿಟ್ಟರು. ಪಾಂಡವರು ಹೊರಟರು 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 ಬಹಳ ದೂರದ ಸುರಂಗ ಅದು. ನೇರವಾಗಿ ಆ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಪಾಂಡವರು ಬರುವ ಕಾಲಕ್ಕೆ ಆ ಸುರಂಗದ ಬಾಗಿಲಲ್ಲಿ ಮುಳ್ಳು ಕಲ್ಲು ಏನು ಹಾಕಿದರೂ ಅದನ್ನು ತೆಗೆದರೆ ಅಲ್ಲಿ ಪಕ್ಕದಲ್ಲಿ ಶಿವಾಲಯ. ಶಿವಾಲಯದಲ್ಲಿ ಯಾರೂ ಇರಲಿಲ್ಲ. ಒಬ್ಬ ನಾವಿಕ ನಿಂತಿದ್ದ ಅಲ್ಲಿ, ಅವನು ಏನೂ ಹೇಳಲಿಲ್ಲ. ಇವನು ನಮ್ಮ ಕಡೆಯವನು ನಮ್ಮ ಕಡೆಯವನಲ್ಲ ಅದು ಕೋಡ್ಬೇಡ ಹೇಳಬೇಕಲ್ಲ. ಅವನೇನು ಮಾಡಿದ, ಕಕ್ಷಜ್ಞ ಶಿಶಿರಜ್ಞಶ್ಚ ಮಹಾಕಕ್ಷೆ ಬಿಲೌಕಸ ನಹಂತೀತ್ಯವ ಮಾತ್ಮಾನಂ ಯೋ ರಕ್ಷತಿ ಸಜೀವತಿ. ವಿದುರ ಏನು ನೀತಿಯನ್ನು ಹೇಳಿದ್ದ ಧರ್ಮರಾಜನ ತಿಳಿಯುವಂತೆ ಗೂಢ ಭಾಷೆಯಲ್ಲಿ, ಅದರ ಒಂದು ಶ್ಲೋಕವನ್ನು ನಾವಿಕನಿಗೆ ಬಾಯಿಪಾಠ ಮಾಡಿಸಿದ್ದು. ಇದು ಕೋಡ್ಬರಡು, ಇದನ್ನು ಹೇಳಿದರೆ ಪಾಂಡವರು ನಿನ್ನ ನಂಬ್ತಾರೆ. ಧರ್ಮರಾಜ ಅವನ ಆ ಮಾತನ್ನು ಹೇಳ್ತಾನೆ ನಂಬಿಕೊ ಅಂಥೇಳಿ, ಕಕ್ಷಗ್ನ ಶಿಶಿರಗ್ನಶ್ಚ. ಅಗ್ನಿ ಎಂಬುವುದು ಹುಲ್ಲನ್ನು ಸುಡ್ತದೆ, ಹಿಮವನ್ನು ಕರಗಿಸ್ತದೆ. ಅಂಥ ಅದೊಂದು ಉರಿಯುವ ಬೆಂಕಿಯಲ್ಲಿ ಇಲಿಯಂತೆ ನೀವು ಗುಹೆಯಲ್ಲಿ ಸುರಂಗದಲ್ಲಿ ಹೋಗಬೇಕು, ಅಂಥವ್ರು ಮಾತ್ರ ಕಾಪಾಡಿಕೊಳ್ಳಬಲ್ಲರಿ ಅಂತ ಹೇಳಿದ ಮಾತು. ಅದೇ ವಾಕ್ಯವನ್ನು ಪುನರುಚಿಸ್ತಾನೆ ಒಬ್ಬ ನಾವಿಕ. ಅರಮನೆಯಲ್ಲಿ ಭಕ್ತರು ಹೇಗಿದ್ರು ತಾವು ನೋಡಿಕೊಳ್ಳಿ.
तेन मां प्रेषितं विधि बुद्धि नावदुरु महामात्र कडयन् बेव नम्बिके बन्ते अन्त नाविक अवनन्न आलिङ्गन माडिकोंड धर्मराज अप्प इन्त राजभक्तरिद्दीरो ओळ्ळेदागलि अन्त एनु केळदे नावु एल्लि हत्ति कूत्कोंड्रु कुन्तीदेवियु उळिदवरु कौरवरिगे नटिके मुरिता इद्दारे कौरवरिगे नटिके मुरिता इद्दारे कर्णे दुर्योधनं चैव भ्रातृभिस्सहितं रणे जीवन्त नम्मन्न सुडुवन्त अपराध नावेनु माडिद्देवे इन्त केट बुद्धि यातक बन्तु कौरवरिगे एम्बुदागि आयुति होरटिद्देवि एल्लिगे अन्त गोत्तिल्ल एष्टु दिवस अन्त गोत्तिल्ल दिक्कु दिवाण इल्लदे इदु सन्यासिगादरू चातुर्मास्य अन्त इरुत्ते इवरु सन्यासि अल्ल वानप्रस्थरल्ल एल्लिगे अन्त गोत्तिल्ल बदुकु सावु गोत्तिल्ल काडल्लि हुट्टिदवरु अम्म ना ऊरिगे बन्दिद्दे तप्पायितु कुन्ति हेळ्ताळे नावु निम्मन्न हडेद्दे तप्पायितु मक्कळु अळुतारे अळुतारे पाण्डवरु तायिगे स्थिति आयितल्ल अन्त अल्लिंद मुंदक्के आ कडे दडक्के नाविक तगोंडु होगि पांडवरन्नु बिट्ट कळगळिद मेले बुद्धि कै मुगिदु हिंतिरुगि नोडिदे होगि बिट्ट बेळकाद मेले आ कडे ई कडे यारारु नोडि समाचार कौरवरिगे मुट्टिसिद्रे तप्पिसिकोंड्रु अंत तिळियबारदल्ल अंत हेळि पांडवरु ओंदे सम नडेयता इद्दारे कालु एल्लिगे होगुत्तदे आ दिक्किनल्लि रात्रियेल्ल प्रयाण माडिद्दारे नक्षत्रगळन्नु नोडिकोंडु गङ्गा दडवन्न दाटि इवत् नाम बिहार अन्त हेळुव प्रान्तद भागक्के बर्ता इद्दारे ई कडेयल्लि समाचार होयितु पुरोचननु सुट्टु होद अरमनेयन्नु नानु सुट्टे अन्त अवनु तगोंडु होगि समाचार कोडबेकागित्तु धृतराष्ट्रनिगे अवने सुट्टु होद ऊरल्लि यारो बिद्दे केट्टे अन्त ओदि बुद्धि नीवु कळिसिद्रि पाण्डुकुमाररन्न अय्यो अरमने सुट्टु होयितु अरमने सुट्टु होयितु होगिबिट्रु पाण्डवरु नावे नोडिद्देवे कण्णिन्द ಕರ್ಕಲು ಶರೀರಗಳನ್ನು ಧೃತರಾಷ್ಟ್ರನಿಗೆ ಪುರೋಚನ ಎಲ್ಲಿ ಅಂತ ಕೇಳಿದ ಅವರು ಸತ್ತು ಹೋದರು ಬೆಂಕಿಯಲ್ಲಿ ಪುರೋಚನ ಯಾತಕ್ಕೆ ಹೋದ ಅವನಲ್ಲಿ ಬೇರೆ ಮನೆಗೆ ಬೆಂಕಿ ಇಡಬೇಕಾದವನು ಒಂದು ವೇಳೆ ಪಾಂಡವ್ರಿಗೆ ಗೊತ್ತಾಗಿರ್ಬೋದೇ ಸಂಚು ಅಂತ ವಿದುರನನ್ನು ಕರೆಸಿದರು ವಿದುರ ಹೋಗ್ಬಿಟ್ರಂತೆ ಕಾಣೋ ಪಾಂಡವರು ಅಯ್ಯೋ ಅರಮನೆಯಲ್ಲಿ ಹೊಸ ಅರಮನೆಯಲ್ಲಿ ಹೊಸ ರಾಜಕುಮಾರ ಯುವರಾಜ ನಾಲ್ಕು ದಿವಸ ಇದ್ದು ಬರಲಿ ಅಂತ ನಾನು ಕಳಿಸಿದರೆ ಹೀಗಾಯ್ತಲ್ಲ ಅಂತ ಕಣ್ಣಿಲ್ಲದ ಕುರುಡ ಕಣ್ಣಿದ್ದವನಂತೆ ಅಳುತ್ತಾನೆ ಗೊಳು ಅಂತ ಕಪಟವಾಗಿ ಅಳುತ್ತಾನೆ ರಾಜಕಾರಣದ ಅಳು ಇದಕ್ಕೇನರ್ಥ ಊರು ಜನ ನಂಬುವಂತಾಯಿತು ಸಾಮಾನ್ಯ ಜನರಿಗೆ ಒಳಗಿನ ಸಂಚು ತಿಳಿಯಲಿಲ್ಲ ರಾಜಕಾರಣದಲ್ಲಿ ನಡೆಯುವ ಸಂಚುಗಳು ಎಷ್ಟೇ ಚಾಣಾಕ್ಷಮತೆಗಳಾದ ವರ್ತಮಾನ ಪತ್ರಿಕೆಯವರಿಗೆ ಸಂವಹನ ಮಾಧ್ಯಮದವರಿಗೆ ಇವತ್ತಿಗೂ ಹೇಗೆ ತಿಳಿಯುವುದಿಲ್ವೋ ಅದೇ ರೀತಿಯಲ್ಲಿ ತಿಳಿಯಲಿಲ್ಲ ಪಾಂಡವರು ಬಹಳ ದೂರ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗಾದ ಮೇಲೆಯೂ ಮುಂದಕ್ಕೆ ಹೋದರೂ ಹೋದರೂ ಇನ್ನು ನಡೆಯೋಕ್ಕಾಗೋದಿಲ್ಲಪ್ಪ ನನ್ನ ಕೈಯಲ್ಲಿ ಅಂತ ಕುಂತಿ ಹೇಳಿದ್ರು ಮೊದಲೇ ಸುಕುಮಾರಿ ವಯಸ್ಸಾಗಿದ್ದವಳು ಐವರು ಮಕ್ಕಳ ತಾಯಿ ಏನು ಮಾಡೋದನ್ನು ನೋಡಲಾಗಿ ಭೀಮಸೇನ ಒಬ್ಬ ಆಶ್ಚರ್ಯಕರವಾದ ವಿಷಯ ಕೊಡ್ತಾರೆ ಅರ್ಜುನರಿಗೂ ನಡೆಯೋಕ್ಕಾಗಲಿಲ್ಲ ಧರ್ಮರಾಜನ ನಡೆಯೋಕ್ಕಾಗಲಿಲ್ಲ ಬರೀ ಕಲ್ಲು ಮುಳ್ಳು ಅವರೆಲ್ಲರನ್ನೂ ಒಬ್ಬರನ್ನು ಹೆಗಲ ಮೇಲೆ ಒಬ್ಬರನ್ನು ಸೊಂಟದಲ್ಲಿ ಇನ್ನೊಬ್ಬನ ಬಲಗಡೆ ಸೊಂಟದಲ್ಲಿ ಇನ್ನೊಬ್ಬನ ಕೈಯಲ್ಲಿ ಹಿಡ್ಕೊಂಡು ತಾಯಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಭೀಮಸೇನೊಬ್ಬ ಇವರು ಐವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾತಾ ಸತೀ ಪಾಂಡವಾನಾಂ ಪಂಚಾನಾಂ ಮಧ್ಯತ ಸ್ಥಿತ ಮೂವರು ಪಾಂಡವರಿಗೆ ಧರ್ಮರಾಜ ಭೀಮ ಮತ್ತು ಅರ್ಜುನರಿಗೆ ತಾಯಿಯಾಗಿದ್ದವಳು ಒಂದು ಕಡೆ ಬಿಸಿಲು ಬಂತು ಆದಷ್ಟು ಶತ್ರುಗಳು ದೂರದಲ್ಲಿ ಹೋಗಬೇಕಲ್ಲ ಅಂತ ಸೂರ್ಯೋದಯ ಆದಮೇಲೂ ಮಧ್ಯಾಹ್ನದ ತನಕ ನಡೆದಿದ್ದಾನೆ ಪಾಪ ಭೀಮಸೇನ ಲೇ ನೀನು ಹೆಗಲ ಮೇಲೆ ಹೊತ್ಕೊಂಡ್ರು ಏನಾಗೋದಿಲ್ಲ ಕಾಣೋ ನನಗೆ ಕೃಷ್ಣಯ ಹಿಪರೀತಾಸ್ಮಿ ತುಂಬ ಬಾಯಾರಿಕೆ ಆಗ್ತಾ ಇದೆ ಎಲ್ಲಾದರೂ ಸ್ವಲ್ಪ ನೀರು ಸಿಕ್ಕರೆ ನನಗೆ ತಂದು ಕೊಡು ಅಂತ ಕೇಳಲಾಗಿ ಭೀಮಸೇನ ಒಂದು ಮರದ ನೆರಳಲ್ಲಿ ಆ ಇಬ್ಬರು ಪಾಂಡವರನ್ನು ಕೂರಿಸಿ ಅಲ್ಲೆಲ್ಲರೂ ನೀರಿದೆಯನ್ನು ನೋಡಿದ ಒಂದು ಸರೋವರವಿತ್ತು ಸರೋವರದಿಂದ ನೀರು ತರಬೇಕು ನೀರು ತರೋದಕ್ಕೆ ಪಾತ್ರೆ ಚೊಂಬೆ ಏನಿತ್ತು ತನ್ನ ಉತ್ತರೀಯವನ್ನೇ ನೀರಲ್ಲಿ ನೆನೆಸಿ ಬಹಳ ಕಷ್ಟ ಆಗುತ್ತೆ ಇದು ವೈದಿಕ ಪ್ರಯೋಗ ಗೊತ್ತಿದ್ದವರಿಗೆ ಆ ನೀರಿನ ನೆನೆಸಿದ ಉತ್ತರೀಯವನ್ನು ತಂದು ತಾಯಿ ಬಾಯಿಯಲ್ಲಿ ಹಿಡ್ತಾನೆ ಇದಕ್ಕೆ ವಾಸೋದಕ ಅಂತ ಹೇಳ್ತೇವೆ ಯಾರು ಸತ್ತಾಗ ಒಂದು 15 ದಿವಸ ಆ ವಾಸೋದಕ ತಿಲೋದಕ ಕೊಡುವಂಥ ಪ್ರಸಂಗ ಬದುಕಿದ್ದ ತಾಯಿಗೆ ಶ್ರಾದ್ದ ಮಾಡಿದ ರೀತಿಯಲ್ಲಿ ಬಾಯಲ್ಲಿ ಹಿಂಡ್ತಾನೆ ಪಾಪ ನೀರನ್ನು ಉಳಿದ ಪಾಂಡವರಿಗೂ ಭೀಮಸೇನ ಅದೇ ರೀತಿ ನೀರನ್ನು ತಂದು ಕೊಡ್ತಾನೆ ತುಂಬ ಕಷ್ಟವಾಗುತ್ತೆ ಇಲ್ಲ ತತ್ವ ಹೇಳ್ತಾರೆ ಜಾಗರ್ತವ್ಯೇ ಸ್ವಪಂಥಿ ಮೇಹಂತ ಜಾಗರ್ಮ್ಯಹಂ ದ್ವಯಂ ಆ ಹಗಲಿನಲ್ಲಿ ದೀರ್ಘವಾಗಿ ನಿದ್ದೆ ಮಾಡಿಬಿಟ್ರು ಹಸಿವಿದ್ರು ನೀರು ಕುಡಿದು ಅಯ್ಯೋ ಭೀಮಸೇನ ಎಚ್ಚರ ಇರಬೇಕಾದಲ್ಲಿ ಇವರೆಲ್ಲ ಮಲಗಿದ್ದಾರೆ ಏನು ಮಾಡಲಿ ಅಂತ
ತಾನು ಮುಖ್ಯಪ್ರಾಣ ಅನ್ನೋದು ನೆನೆಸಿಕೊಂಡ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸೋಗ್ರ ಭವ್ಯಭಜಂತಿಷ್ಟನ್ನಾಹಾರಮಜರ ಕವಿಹಿ ಸಂತಾಪೈತಿ ಸ್ವಂದೇಹಂ ಆಪಾದ ತಲ ಮಸ್ತಕಂ. ಉಪನಿಷತ್ತಲ್ಲಿ ಹೇಳುವಂತೆ ಮುಖ್ಯಪ್ರಾಣವಾದದ್ದು ತಾನೇನನ್ನು ಸ್ವೀಕಾರ ಮಾಡದೆ ಅಪಾನ ವ್ಯಾನ ಉದಾನ ಸಮಾನಗಳಿಗೆ ತಾನು ಆಹಾರವನ್ನು ಹಂಚಿಬಿಡುವಂತೆ ಆ ಉಳಿದ ಅಣ್ಣ ತಮ್ಮಂದ್ರನ್ನು ರಕ್ಷಣೆ ಮಾಡಿದ ಅನ್ನೋದು ಇವು ಕಥೆಯ ಒಂದು ಭಾಗ. ಅವತ್ತು ಸಾಯಂಕಾಲ ತನಕ ಅಲ್ಲೇ ಇದ್ದರು ಪಾಂಡವರು. ಅಲ್ಲಿ ಒಂದು ವಿಚಿತ್ರವಾಯಿತು, ಯಾವ ಮರದ ಕೆಳಗಡೆ ಪಾಂಡವರು ವಿಶ್ರಾಂತಿ ತಗೊಳ್ತಿದ್ರೋ ಆ ಮರದ ಮೇಲೆ ಒಂದು ಜೋಡಿ ಅವಳಿ ಅಣ್ಣ ತಂಗಿ ರಾಕ್ಷಸರು ವಾಸವಾಗಿದ್ದರು, ಹಿಡಿಂಬ ಮತ್ತು ಹಿಡಿಂಬೆ. ಈ ಕಥೆಯನ್ನು ಇಲ್ಲಿ ವೃಕ್ಷ ಮಾಡಿ ಅದು ದೊಡ್ಡ ಶಾಲ ವೃಕ್ಷ ಬೇರೆ, ನೆರಳು ಚೆನ್ನಾಗಿತ್ತು, ಬಿಸಿಲಲ್ಲಿ ನಿಂತ್ಕೊಂಡು ರಾತ್ರಿ ಆಗ್ತಾ ಆಗ್ತಾ ಮನುಷ್ಯರ ವಾಸನೆ ತಿಳಿದು ಹಿಡಿಂಬನೆಂಬುವನು ತಂಗಿಯನ್ನು ಕುರಿತು ಹೇಳ್ತಾನೆ, ಕೆಳಗಡೆ ಒಳ್ಳೆಯ ಮಾಂಸವಿದೆ, ಮನುಷ್ಯ ಮಾಂಸ, ನೀನು ಹೋಗಿ ಹಿಡ್ಕೊಂಡು ಬಾ, ಅವರನ್ನು ಅದನ್ನು ತಿನ್ನಬೇಕು ಅಂತ ಹೇಳಲಾಗಿ ಭಯಂಕರಾಕಾರದ ಹಿಡಿಂಬೆ ಮರದಿಂದ ಧುಮುಕ್ತಾಳೆ. ಎಚ್ಚರವಾಗಿದ್ದ ಭೀಮಸೇನನಿಗೆ ಶಬ್ದವನ್ನು ಕೇಳಿ ಓ ಇಲ್ಲೊಂದು ಆಪತ್ತು ಬಂತಲ್ಲ ಅಂತ ನೋಡ್ತಾನೆ. ಆದರೆ ವಿಧಿ ಏನು ಮಾಡಿತು, ಹಿಡಿಂಬೆ ಭೀಮನಲ್ಲಿ ಮೋಹಗೊಳ್ಳುವಂತೆ ಮಾಡಿತು. ಅವನ ರೂಪವನ್ನು ಕಂಡು ಆಶ್ಚರ್ಯಪಡ್ತಾಳೆ, ಅವನನ್ನು ವಿವಾಹವಾಗು ನನ್ನನ್ನು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ ಪತಿ ಸ್ನೇಹೋ ಅತಿ ಬಲವಾನಿ ಸತತ ಭ್ರಾತೃ ಸೌಹೃದಂ. ಅವನು ಕೇಳ್ದ ಭೀಮಸೇನ, ಯಾರು ನೀನು ಅಂತ. ಅವಳು ಎಲ್ಲ ಇದ್ದಾಗ ಹೇಳಿಬಿಟ್ಟು, ನಮ್ಮಣ್ಣ ಮೇಲಿದ್ದಾನೆ ಹಿಡಿಂಬ, ನಾನವನ ತಂಗಿ, ಇಲ್ಲಿ ಬಂದವ್ರನ್ನೆಲ್ಲ ಹಿಡಿದು ನರಮಾಂಸ ಭಕ್ಷಿಸುವುದು ನಮ್ಮ ನಿತ್ಯದ ರೂಢಿಯಾಗಿದೆ, ಆದರೆ ನೀನು ಯಾರೋ ರಾಜಪುರುಷ, ನಿನ್ನನ್ನು ನೋಡಿದ ದೈವಾಂಶ ಸಂಭೂತ ಅಂತ ಅನಿಸುತ್ತೆ, ನಿನ್ನ ಕೊಲ್ಲಬೇಕು ಅಂತ ನನಗನ್ಸೋದಿಲ್ಲ, ನಿನ್ನನ್ನು ನೋಡಿದ ಕೂಡಲೇ ಮನಸ್ಸಲ್ಲಿ ಮನ್ಮಥಾವೇಷ್ಟನಾಗಿದ್ದಾನೆ. ಈಗ ನಾನು ಅಣ್ಣನನ್ನು ಬಿಟ್ಟು ನತತ ಭ್ರಾತೃ ಸೌಹೃದಂ, ಅಣ್ಣನಲ್ಲಿ ಸ್ನೇಹ ಹೋಯಿತು, ಪತಿ ಸ್ನೇಹೋತಿ ಬಲವಾನಿ, ನೀನು ಗಂಡ ಎಂಬ ಭಾವನೆಯಿಂದ ನಿನ್ನಲ್ಲಿ ಶರಣಾಗತಿ ಮಾಡಿದ್ದೇನೆ, ಆದ್ದರಿಂದ ನೀನು ನನ್ನನ್ನು ವರಿಸಿದರೆ ನನ್ನ ಅಣ್ಣನನ್ನು ಕೊಲ್ಲುವ ಸಹಾಯವನ್ನು ಮಾಡ್ತೇನೆ ಅಂತ ಅವನಿಗೆ ಕಾಲಿಗೆ ಬಿದ್ದು ಲಜ್ಜಮಾನೇ ಬಲಲನ ದಿವ್ಯಾಭರಣ ಭೂಷಿತ ಸುಪೂರ್ವಿಧಂ ವಾಕ್ಯಂ ಭೀಮಸೇನ ಮಥಾಬ್ರವೀತ್. ವೇಷ ರಾಕ್ಷಸಿಯಾಗಿತ್ತೆ ಹೊರತು ದಿವ್ಯಾಭರಣ ಭೂಷ ಅನೇಕ ಒಡವೆಗಳನ್ನು ಧರಿಸಿದ್ಲು, ಅವಳೂ ಸುಂದರಿಯಾಗಿದ್ದು ಅಂತ ವರ್ಣನೆ ಮಾಡ್ತಾರೆ. ರಾಕ್ಷಸರು ಅಂದರೆ ಕೋರೆ ಹಲ್ಲಿರಬೇಕು, ಹೊಟ್ಟೆ ದಪ್ಪಾಗಿರಬೇಕು, ಕೋಳಿ ಪುಕ್ಕ ತಲೆ ಕಟ್ಕೊಂಡಿರಬೇಕು, ಇವೆಲ್ಲ ನಾವು ನೀವು ಮಾಡಿಕೊಳ್ಳುವ ಕಲ್ಪನೆ. ರಾಕ್ಷಸರು ಸೂಟು ಬೂಟುಗಳನ್ನು ಹಾಕ್ಬೋದು, ಟೈಯನ್ನು ಕಟ್ಬೋದು, ನಯನಾಜೂಕ್ನಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ಬೋದು, ಬುದ್ಧಿಯಲ್ಲಿ ರಾಕ್ಷಸರು. ಮಹಾಭಾರತದಲ್ಲಿ ಮನುಷ್ಯ ರಾಕ್ಷಸ ದೇವಚಿತ್ರಗಳನ್ನು ವೇದವ್ಯಾಸರು ಇವತ್ತಿನ ಮನುಷ್ಯನ ಮನಸ್ಸಿಗೆ ಒಗ್ಗುವಂತೆ ಎಷ್ಟು ಸೂಕ್ಷ್ಮದಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಸ್ಮಿತಪೂರ್ವಂ ಒಳ್ಳೆಯ ನಗೆಯನ್ನು ಚೆಲ್ಲಿ ಭೀಮನಿಗೆ ಹೇಳ್ತಾಳೆ, ನೀನು ನನ್ನ ಮದುವೆ ಮಾಡಿಕೊಳ್ಳಬೇಕು. ಭೀಮಸೇನ ನೋಡಿದ, ಇದೆಲ್ಲಿಂದ ಬಂತಪ್ಪ ಇದು, ನಮ್ಮ ಅಣ್ಣ ತಮ್ಮಂದ್ರೆ ಯಾರಿಗೂ ಮದುವೆ ಆಗಿಲ್ಲ, ಇವಳು ಯಾವಳೋ ಗುರುತಿಲ್ಲ, ಪರಿಚಯ ಇಲ್ಲ, ನನ್ನ ರೂಪಕ್ಕೆ ಮರಳಾಗಿದ್ದಾಳಂತ ಹೇಳಿ ಅವಳನ್ನು ಮರಳು ಮಾಡುವುದಕ್ಕೆ ಮಾತರಂ ಭ್ರಾತರಂ ಜ್ಯೇಷ್ಠಂ ಸುಖಸುಪ್ತಾನ್ ಕಥಂತಿಮಾನ್ ಪರಿತ್ಯಜೇತ ಕೋನ್ ಮಧ್ಯ ಪ್ರಭವನ್ನಿ ಹರಾಕ್ಷಸೀ. ಇದು ಶೂರ್ಪಣಿಕೆ ಪ್ರಸಂಗ ಇದ್ದ ಆಗಿದೆ ಹೆಚ್ಚು ಕಮ್ಮಿ ರಾಮಾಯಣದಲ್ಲಿ. ಅಮ್ಮ ನನ್ನ ತಾಯಿ ಇದ್ದಾಳೆ ಇಲ್ಲಿ, ನನ್ನ ಅಣ್ಣ ಇದ್ದಾನೆ ಧರ್ಮರಾಜ, ನಾವು ಪಾಂಡವರು, ಇವರೆಲ್ಲ ನನ್ನ ತಮ್ಮಂದರು, ಅವ್ರನ್ನೆಲ್ಲ ಬಿಟ್ಟು ನಿನ್ನನ್ನು ಕೈ ಹಿಡಿದು ಮದುವೆ ಮಾಡ್ಕೊ ಅಂತ ಕೇಳ್ತೀಯಲ್ಲ, ಅದು ಮದುವೆಗೆ ಸಮಯವೇ ಇದು, ನಾವು ಆಪತ್ತಲ್ಲಿದ್ದೇವೆ, ಆದರೆ ಸುಮ್ಮನೆ ಹೋಗಿಬಿಡು, ನಾನು ನೋಡಿ ಆಯಿತೋ ಇಲ್ವೋ, ಸುಮ್ಮನೆ ಹೋಗಿಬಿಡು, ನಿಮ್ಮ ಅಣ್ಣ ಏನು ಮಾಡ್ತಾನೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದಾಗಿ ಅದಕ್ಕೆ ಹಿಡಿಂಬೆ ಪ್ರತ್ಯುತ್ತರ ಕೊಡ್ತಾಳೆ. ಎತ್ತೇ ಪ್ರಿಯಂ ತತ್ಕರಿಷ್ಯೆ ಸರ್ವಾನೇತಾನ್ ಪ್ರಬೋಧಯ. ನಿನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಎಬ್ಬಿಸು ಮಹಾರಾಯ, ನಿನ್ನ ತಾಯಿಯನ್ನು ಎಬ್ಬಿಸು, ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತೇನೆ, ರಕ್ಷಣೆ ಮಾಡುವ ಶಕ್ತಿ ನನಗುಂಟು ಅಂತ ಹೇಳಿದಾಗಿ ಭೀಮ ಹೇಳಿದ, ನೀನು ನಿಂತಾರು ನಿಂತ್ಕೋ, ಹೋದ್ರಾದ್ರೂ ಹೋಗು, ಗಚ್ಚವಾ ತಿಷ್ಟವಾ ಭದ್ರೇ ಯದ್ವಾ ಬೀಜ್ ಶಶಿ ತತ್ಕುರು, ನಿನಗೇನು ಬೇಕೋ ಮಾಡು, ನಾನು ಅಣ್ಣ ತಮ್ಮಂದ್ರನ್ನು ಯಾರನ್ನೂ ಕೇಳಿದೆ, ಇದು ಒಳ್ಳೆ ವಿವಾಹದ ಮೇಲೆ ಬಂದು ಬಿದ್ದಿದ್ದೀಯೇ, ಯಾರೂ ಗೊತ್ತಿಲ್ಲ ನೀನು, ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ಹೇಳುವಾಗ ಈ ಸಂವಾದವನ್ನು ಕೇಳಿ ಮೇಲಿನಿಂದ ಹಿಡಿಂಬನು ಧುಮುಕಿದ, ತಂಗಿಯನ್ನು ನೋಡಿ ಕ್ರುದ್ಧನಾದ, ನನಗನುಕೂಲ ಮಾಡು ಅಂದರೆ ಅವನನ್ನು ಮೋಹಿಸ್ತಾ ಇದ್ದೀಯಾ ಅಂತ ಜಗಳ ಮಾಡುವಾಗ ಭೀಮಸೇನ ಮೇಲಕ್ಕೆದ್ದು ಹಿಡಿಂಬೆಯನ್ನು ಒಂದು ಕಡೆ ನಿಲ್ಲಿಸಿ ರಕ್ಷಿಸಿ ಪಂಚಪಾಂಡವರು ಬೆಚ್ಚ ಬೆರಗಾಗಿ ನೋಡ್ತಾ ಇರುವಾಗ
ಮರಗಿಡಗಳಿಂದ ಕಲ್ಲು ಗುಡ್ಡಗಳಿಂದ ಭಯಂಕರ ಯುದ್ಧವನ್ನು ಆರಂಭ ಮಾಡ್ತಾನೆ. ಹಿಡಿಂಬನ ಸೊಂಟವನ್ನು ಮುರಿತಾನೆ. ಮೈ ದಪ್ಪವಾಗಿತ್ತೆ ಹೊರತು ಅವನಿಗೆ ಬೆದರಿಸಿ ಬೆದರಿಸಿ ಕೊಲ್ತಿದ್ದವನು ಬಕಾಸುರನ ಹಾಗೆ. ಬಕಾಸುರನಿಗೆ ತಮ್ಮ ಇವನು ಕತೆ ತಾನೇ ಹೇಳ್ಕೊಳ್ತಾನೆ. ಬಕಾಸುರ ನನ್ನ ತಮ್ಮನ ಕೊಂದಿ ಅಂತಲ್ಲ, ನನ್ನನ್ನು ಕೊಲ್ಲು ನೋಡೋಣ ಅಂತ ಹೇಳುವಾಗ ಅದು ಬರೀ ಬೊಜ್ಜುಮಯ ಹೊರತು ಶಕ್ತಿ ಇರಲಿಲ್ಲ. ಆ ಯುದ್ಧದಲ್ಲಿ ಸುತ್ತಮುತ್ತ ಗಿಡ ಮರಗಳೇನಿತ್ತು ಎಲ್ಲವನ್ನೂ ಧ್ವಂಸ ಮಾಡಿ ಹಿಡಿಂಬನನ್ನು ಕೊಂದ ಮೇಲೆ ಲಜ್ಜೆಯಿಂದ ನಡುಗಿಸಾ ನಿಂತಿರ್ತಾಳೆ ಹಿಡಿಂಬೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ಹಿಡಿಂಬೆ ಕುಂತಿಗೆ ಶರಣಾಗ್ತಾಳೆ. ಅಮ್ಮ, ನಾನು ಆಪತ್ತಲ್ಲಿದ್ದೇನೆ, ಅಣ್ಣನನ್ನು ಬಿಟ್ಟಿದ್ದೇನೆ. ಇಂಥ ಆಪತ್ ಕಾಲದಲ್ಲಿ ಧರ್ಮಶಾಸ್ತ್ರ ನೋಡತಕ್ಕದ್ದಲ್ಲ. ಧರ್ಮಶಾಸ್ತ್ರ ನೋಡುವುದು ಯಾವಾಗ? ಆಪತ್ಸು ಯೋಧಾರಯತಿ ಧರ್ಮಂ ಧರ್ಮವಿದುತ್ತಮ. ಇದು ಹಿಡಿಂಬೆ ಹೇಳಿದ್ದು ಅಂದ್ರೆ ಮಾತು ನಂಬುವುದಕ್ಕೆ ಕಷ್ಟವಾಗುತ್ತೆ ನೋಡಿ. ಅವಳು ಶಾಸ್ತ್ರಗಳನ್ನು ಓದಿದ್ದಳು. ಆಪತ್ತಿನಲ್ಲಿ ಧರ್ಮವನ್ನು ರಕ್ಷಿಸುವವನೇ ಧರ್ಮವಿತು. ಧರ್ಮಿಗಳಿಗೆ ಧರ್ಮಕ್ಕೆ ಆಪತ್ತು ಬರುವುದೇ ವ್ಯಸನ. ಪುಣ್ಯವೆಂಬುದು ಪ್ರಾಣವನ್ನು ಧರಿಸ್ತದೆ. ಪುಣ್ಯವನ್ನು ಕೈಬಿಟ್ಟರೆ ಪುಣ್ಯ ನಮ್ಮನ್ನು ಕೊಲ್ಲುತ್ತೆ. ಧರ್ಮಕ್ಕೆ ಸಹಾಯಕವಾದರೆ ಅದೇ ಪುಣ್ಯ, ಆಗ ಅದು ಗರ್ಹಣೀಯವಲ್ಲ. ಯಾರೂ ಅದನ್ನು ಉಪೇಕ್ಷೆ ಮಾಡಬಾರದು. ಆದ್ದರಿಂದ ಇದು ಆಪತ್ಕಾಲ, ನನಗೂ ಆಪತ್ಕಾಲ, ನಿಮಗೂ ಆಪತ್ಕಾಲ, ಕೈ ಹಿಡಿಬೇಕು ಅಂತ ಕೇಳಲಾಗಿ ಕುಂತಿ ನೋಡ್ತಾಳೆ. ದೊಡ್ಡವನು ಮದುವೆ ಆಗಿಲ್ಲ, ಎಲ್ಲಿಂದ ಬಂದ್ಲಿ ಇವಳು? ಎಲ್ಲ ಬಿಟ್ಟು ಭೀಮಸೇನಿಗೆ ಕೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಕುಂತಿ ಹೇಳಿದಳು. ಅಯ್ಯ, ಅವಳು ಅಷ್ಟು ಕೇಳ್ತಾಳೆ ಕೋಣ, ಮದುವೆ ಆಗು ಅಂತ ಅಪ್ಪಣೆ ಕೊಟ್ಬಿಟ್ಟು. ಧರ್ಮರಾಜನಿಗೆ ಮದುವೆ ಆಗಿಲ್ಲ, ಮೊದಲು ಭೀಮಸೇನಿಗೆ ಮದುವೆ. ಅದನ್ನು ಮುಹೂರ್ತ ಯಾರು ನೋಡಿದ್ರು? ಪಂಚಾಂಗ ಎಲ್ಲಿ ಇಟ್ಟಿದ್ರು? ವಾಲ್ಗ ಎಲ್ಲಿ ಉಚ್ಚಿದ್ರು? ಛತ್ರ ಎಲ್ಲಿ ಮಾಡಿದ್ರು? ಅಡುಗೆ ಯಾರು ಮಾಡಿದ್ರು ಏನು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ತುಂಬ ತಿಳಿಬೇಕಾದ ಧರ್ಮ ಸೂಕ್ಷ್ಮಗಳಿವೆ. ಆದರೆ ಒಂದು ನಿಬಂಧನೆಯನ್ನು ಹಾಕ್ತಾಳೆ. ಹಳೆ ಹಿಡಿಂಬೆ, ನಾವು ಸ್ವಲ್ಪ ದಿವಸ ಇಲ್ಲೇ ಇರ್ತೇವೆ, ನನ್ನ ಮಗನನ್ನು ಮದುವೆ ಆಗಿದ್ದೀಯೇ? ಅವಳು ಕೇಳಿಕೊಂಡ್ಳು, ನನ್ನಲ್ಲಿ ಗರ್ಭವನ್ನುಂಟು ಮಾಡಿ ಒಂದು ಮಗುವನ್ನು ಅವನುಂಟು ಮಾಡುವ ತನಕ ನಿಮ್ಮ ಮಗನನ್ನು ನಾನು ಇಲ್ಲಿಂದ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ತನಕ ನೀವು ಇರ್ಬೋದು, ನಿಮಗೆ ಬೇಕಾದ ಹಣ್ಣು ಹಂಪಲ ಆಹಾರ ಏನು ಬೇಕೋ ತಂದು ಕೊಡ್ತೇನೆ ಅಂತ ಹೇಳಲಾಗಿ ಕುಂತಿ ನಸನಗ್ತಾ ಹೇಳ್ತಾಳೆ, ನೋಡು ಹಗಲಲ್ಲಿ ನಿನ್ನ ಗಂಡನನ್ನು, ನನ್ನ ಮಗು ಭೀಮಸೇನನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು, ಪಿಕ್ನಿಕ್ಕು ಬೇಡ ಅಂತ ಹೇಳೋದಿಲ್ಲ. ಹನಿಮೂನ್ ಬೇಕಾದ ಕಡೆ ಹೋಗು, ಸಾಯಂಕಾಲ ಆದರೆ ಕರ್ಕೊಂಬಂದು ಬಿಡಬೇಕು, ನಿನಗೆ ಮಗು ಎಷ್ಟು ಬೇಕಾಗುತ್ತೋ ಅಲ್ಲಿ ತನಕ ಇಲ್ಲಿರ್ತೇವೆ ಅಂತ ಹೇಳಲಾಗಿ ಅದೇ ರೀತಿಯಲ್ಲಿ ಆ ಇಡೀ ಕಾಡನ್ನೆಲ್ಲ ಪರಿಚಯ ಮಾಡಿಕೊಡ್ತಾಳೆ ಹಿಡಿಂಬೆ ಭೀಮಸೇನನಿಗೆ. ಅದು ಇವನಿಗೆ ಉಪಯೋಗಕ್ಕೆ ಬರುತ್ತೆ. ಅಲ್ಲಿಂದ ಆಚೆಗೆ ಹೇಳ್ತಾಳೆ, ಸಮೀಪದಲ್ಲಿ ಒಂದು ದೊಡ್ಡ ಶಾಲಿ ವೃಕ್ಷವಿದೆ. ಆ ವೃಕ್ಷದ ಆಶ್ಚರ್ಯವೇನು ಅಂದರೆ ಶಾಲಿಹೋತ್ರ ಎಂಬ ಮಹರ್ಷಿಗಳು ಅದನ್ನು ನೆಟ್ಟು ಬೆಳೆಸಿದರು. ಅದರ ಸೂಕ್ಷ್ಮ ಏನು ಅಂತ ಕೇಳಿದರೆ ಅದರ ಕೆಳಗಡೆ ಒಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಮಹರ್ಷಿಗಳು. ಆ ಸರೋವರದ ನೀರನ್ನು ಕುಡಿದರೆ ಅನೇಕ ದಿವಸ ಹಸಿವು ಇಂಗಿ ಹೋಗ್ತದೆ. ತಪಸಾ ಶಾಲಿಹೋತ್ರೇಣ ಸರೋವೃಕ್ಷಶ್ಚ ನಿರ್ಮಿತ ಕಾದಂಬಾ ಸಾರಸಾಹಂಸಾಹ ಕುರರ್ಯ ಕುರರಯಸ್ಸಹ ರುವಂತಿ ಮಧುರಂಗೀತಂ ಗಾಂಧರ್ವಸ್ವನಮಿಷ್ಟಿತಂ. ಈ ಸರೋವರದಲ್ಲಿ ಎಷ್ಟೊಂದು ಪಕ್ಷಿಗಳು ಆಶ್ರಯವನ್ನು ಪಡೆದಿವೆ, ಅವುಗಳ ಕಂಠ ಎಷ್ಟು ಮಧುರವಾಗಿದೆ. ತಾಯಿ ಕುಂತಿ, ನೀವು ಈ ನೀರನ್ನು ಪಾನ ಮಾಡಿದರೆ ಹಸುವಿಂಗಿ ಹೋಗ್ತದೆ, ಈ ನೆರಳಲ್ಲಿ ಯಾವ ಆಪತ್ತು ಬರುವುದಿಲ್ಲ, ಮೈ ಕಾಂತಿ ಕಡುವುದಿಲ್ಲ. ಶಾಲಿಹೋತ್ರ ಮಹರ್ಷಿಗಳು ಎಲ್ಲಿಂದ ತಂದರೋ ಸಸ್ಯನ್ನು ಗೊತ್ತಿಲ್ಲ, ಇಲ್ಲೇ ರೀ ಅಂಥೇಳಿ ಅನೇಕ ದಿವಸ ಅವರು ಅಲ್ಲಿ ವಾಸ ಮಾಡ್ತಾರೆ. ಧರ್ಮಾರ್ಥಂ ದೇಹಿ ಪುತ್ರಂತ್ವಂ ಸನಶ್ರೇಯ ಕರಿಷ್ಯತಿ. ಕುಂತಿ ಭೀಮನಿಗೆ ಹೇಳಿಬಿಟ್ಲು, ನೋಡಪ್ಪ ಅವಳಿಗೆ ಆಪತ್ಕಾಲ, ಸ್ತ್ರೀಯರನ್ನು ಆಪತ್ಕಾಲದಲ್ಲಿ ಯಾವ ಜಾತಿಯವರು ಎಲ್ಲಿದ್ದರೂ ಕೈಬಿಡಬಾರದು, ಶಾಸ್ತ್ರ ಹೇಳುತ್ತೆ. ಅವಳಿಗೊಂದು ಮಗುವನ್ನು ಕೊಡು ಎಂಬುದಾಗಿ ಸಂತಾನಕ್ಕೆ ಕುಂತಿ ಅಪ್ಪಣೆಯನ್ನು ಕೊಡ್ತಾಳೆ. ಕುಂತಿ ಮಾತನ್ನು ಕೇಳದೆ ಪಂಚಪಾಂಡವರು ಒಂದು ಗೆರೆಯನ್ನು ಮೀರ್ತಾ ಇರಲಿಲ್ಲ. ಯಾವತ್ಕಾಲೇನ ಭವತಿ ಪುತ್ರಸ್ಯ ಉತ್ಪಾದನಂ ಶುಭೇ ತಾವತ್ಕಾಲಂ ಗಮಿಷ್ಯಾಮಿ ತ್ವಯಾ ಸಹಸು ಮಧ್ಯಮೇ. ಇದು ಈಗೆಲ್ಲ ನಡೆಯಿತು. ಅಲ್ಲೇ ಒಂದು ಮಗು ಹುಟ್ಟಿದ ಭೀಮಸೇನನಿಗೆ, ಅವನಿಗೆ ಘಟೋತ್ಕಚ ಎಂಬುದಾಗಿ ಹೆಸರು. ಈ ಘಟೋತ್ಕಚನ ಕಥೆ ಮತ್ತೆ ಮಹಾಭಾರತ ಯುದ್ಧದಲ್ಲಿ ದ್ರೋಣ ಪರ್ವದಲ್ಲಿ ಬರ್ತದೆ. ಕರ್ಣನ ಜೊತೆಯಲ್ಲಿ ರಾತ್ರಿ ಹೊತ್ತು ಯುದ್ಧ ಮಾಡುವಾಗ ಅವನ ತಲೆಯಲ್ಲಿ ಕೂದಲುಗಳು ತಂತಿಯಂತೆ ಎದ್ದು ನಿಂತಿದ್ವಾದ್ದರಿಂದ ಘಟ ಉತ್ಕಚ ಎಂಬುದಾಗಿ, ಘಟದಂತೆ ಮಡಿಕೆಯಂತೆ ಇದ್ದ ಭಯಂಕರಾಕಾರದ ತಲೆಯಲ್ಲಿ ಬಾಚುವುದಕ್ಕೆ ಬಾರದೇ ಎದ್ದು ಕೂದಲಿದ್ದವನಿಗೆ ಘಟೋತ್ಕಚ ಅಂತ ಹೆಸರಿಟ್ಟು. ಘಟೋದ್ಗಜ, ಗ ಅಲ್ಲ, ಕಕಾರ ಹಾಕಬೇಕು. ಅವನು ಹುಟ್ಟಿದ ಕೂಡಲೇ ಇದು ರಾಕ್ಷಸ ಬಿಂಡವಾದ್ದರಿಂದ ಭಯಂಕರಾಕಾರದಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಭೀಮಸೇನ ಅವನನ್ನು ಅನುಗ್ರಹ ಮಾಡಿ ನಾನು ಕರೆದಾಗ ಬರಬೇಕು,
ಅಲ್ಲಿ ತನಕ ನೀನು ಸೈನ್ಯವನ್ನೇನು ಸಜ್ಜು ಮಾಡಿಕೊಂಡಿರು ಅಂಥೇಳಿ ಅಲ್ಲಿಂದ ಮುಂದಕ್ಕೆ ಹೊರಡಬೇಕನ್ನುವಷ್ಟರಲ್ಲಿ ವೇದವ್ಯಾಸರು ಪಾಂಡವರಿಗೆ ಕಾಣಿಸಿಕೊಳ್ತಾರೆ. ಆಶ್ಚರ್ಯಕರವಾದ ಒಂದು ಪ್ರಸಂಗ ಅಂದರೆ ಪಾಂಡವರು ಎಲ್ಲಿ ಹೋಗ್ತಿದ್ರು ಅನ್ನೋ ಜಾಡನ್ನು ವೇದವ್ಯಾಸರು ಗಮನಿಸ್ತಾ ಇದ್ರು, ವಿದುರ ಗಮನಿಸ್ತಾ ಇದ್ದ, ಶ್ರೀಕೃಷ್ಣನು ಪರೋಕ್ಷವಾಗಿ ಗಮನಿಸ್ತಾ ಇದ್ದ ಅನ್ನೋಕ್ಕೆ ಇಲ್ಲಿ ಸಾಕ್ಷಿ ಸಿಕ್ಕುತ್ತೆ. ವ್ಯಾಸರು ಹೇಳಿದರು, ಅಯ್ಯ ಪಾಂಡವರೇ, ಇದು ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಿಲ್ಲ ಈ ವನವಾಸ ಕಾಲ ನಿಮಗೆ, ಇದನ್ನು ಒಂದು ಒಳ್ಳೆಯ ಕೆಲಸ ಅಂತ ಉಪಯೋಗ ಮಾಡಿಕೊಳ್ಳಿ. ಅಡ್ವರ್ಸಿಟಿ ಕನ್ವರ್ಟ್ ಇಂಟು ಆಪರ್ಚುನಿಟಿ. ಬ್ರಾಹ್ಮಂ ವೇದಮಧೀಯಾನ ವೇದಾಂಗಾನಿ ಚ ಸರ್ವಶಃ. ಚಿಕ್ಕ ವಯಸ್ಸಲ್ಲಿ ಎಷ್ಟು ವೇದ ಓದಿದ್ರೂ ಗೊತ್ತಿಲ್ಲ, ಈಗ ವೇದಗಳನ್ನು ಪೂರ್ತಿ ಮಾಡಿಕೊಳ್ಳಿ, ವೇದಾಂಗಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀತಿಶಾಸ್ತ್ರಂ ಚ ಸರ್ವಜ್ಞಾಃ, ನೀತಿಶಾಸ್ತ್ರವನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂಬುದಾಗಿ ಕೃಷ್ಣದ್ವೈಪಾಯನಃ ಅವರು ಹೇಳಿಬಿಟ್ರು. ವಿಷಾದ ನ ಕರ್ತವ್ಯ, ದುಃಖ ಪಡುವ ಕಾಲವಲ್ಲ. ಸರ್ವಮೇತತೆ ಸುಖಾಯವಹ, ಎಲ್ಲವೂ ಸುಖವಾಗುತ್ತೆ ಎಂಬುದಾಗಿ ವ್ಯಾಸರು ಇನ್ನೊಂದು ಮಾತನ್ನು ಹೇಳಿದರು. ಇಲ್ಲಿಗೆ ಸಮೀಪದಲ್ಲಿ ಒಂಟಿ ಬಂಡೆಯ ಮೇಲೆ ಒಂದು ದೊಡ್ಡ ಊರು ನಿಂತಿದೆ, ಒಂಟಿ ಕಲ್ಲಿನ ಮೇಲೆ, ಅದಕ್ಕೆ ಏಕಚಕ್ರಪುರ ಅಂತ ಹೆಸರು. ಅಲ್ಲಿ ಸ್ವಲ್ಪ ಕಾಲದಲ್ಲಿದ್ದು ಅಲ್ಲಿ ಜನೋಪಕಾರವನ್ನು ಮಾಡಿ ಮುಂದಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಏಕಚಕ್ರಪುರ ಎಲ್ಲಿತ್ತು? ನಮ್ಮ ಕೈವಾರ ಕೋಲಾರದ ಹತ್ರ ಅಂತ ಕೆಲವರು ಹೇಳ್ತಾರೆ, ಇಲ್ಲ ವಾರಂಗಲ್ ಎಂಬುದಾಗಿ ಆಂಧ್ರದವರು ಹೇಳ್ತಾರೆ. ಇದನ್ನೆಲ್ಲ ಇವತ್ತು ಪತ್ತೆ ಮಾಡಿ ಇಲ್ಲಿಯೇ ಅಂತ ಹೇಳುವುದು ಕಷ್ಟ. ಶಬರಿಯಲ್ಲಿದ್ದು ಶಬರಿಮಲೆ ಅಂತ ಒಂದು ಕಡೆ ಹೇಳ್ತಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅವಳಿದ್ದು ಒಂದು ಗುಹೆಯನ್ನು ತೋರಿಸ್ತಾರೆ ಕೆಲವರು ಪಂಪಾ ಸರೋವರದ ಹತ್ರ. ಅನೇಕ ಕಡೆ ಇದ್ದಿರ್ಬೋದು ಋಷಿಗಳು ಮಹರ್ಷಿಗಳು, ನಮಗೆ ಆಕ್ಷೇಪವಿಲ್ಲ. ಹೀಗಾಗಿ ಏಕಚಕ್ರಪುರಕ್ಕೆ ಪಾಂಡವರು ನಿಧಾನವಾಗಿ ಹೋಗ್ತಾ ಅಲ್ಲಲ್ಲಿ ಅಗ್ರಹಾರಗಳಲ್ಲಿ ವೇದವನ್ನು ಹೇಳಿ ಶಾಸ್ತ್ರಗಳನ್ನು ಹೇಳಿ ಪಂಡಿತರ ಜೊತೆಯಲ್ಲಿ ಮೆರೆದು ಬ್ರಾಹ್ಮಣರ ವೇಷದಲ್ಲಿ ಅವರಿವರು ಕೊಟ್ಟ ದಾನಗಳನ್ನು ಸ್ವೀಕಾರ ಮಾಡ್ತಾ ಭಿಕ್ಷೆ ಎತ್ತತಾ ವೇದ ವಿಚಾರ ಮಾಡ್ತಾ ಕಷ್ಟವನ್ನು ಸುಖವನ್ನಾಗಿ ದಾಟಿಕೊಂಡು ಏಕಚಕ್ರಪುರಕ್ಕೆ ಬರ್ತಾ ಇದ್ದಾರೆ. ಬರ್ತಾ ದಾರಿಯಲ್ಲಿ ಏಕಚಕ್ರಪುರದ ಕಥೆಯನ್ನು ಕೇಳ್ತಾರೆ. ಅಲ್ಲೊಬ್ಬ ದೊರೆ ಹೆಸರಿಗೆ ಇದ್ದರು, ಅವನನ್ನು ಹಿಂದಕ್ಕೆ ತಳ್ಳಿ ಒಬ್ಬ ದುಷ್ಟ ಪುಂಡ ಜನರನ್ನು ಬೆದರಿಸಿ ಪುಂಡು ಗಂದಾಯ ವಸೂಲು ಮಾಡ್ತಾ ತಾನೇ ದೊರೆ ಎಂಬಂತೆ ತೊರೆಯ ದಲೆ ಮೇಲೆ ಅವನು ಅಲ್ಲಿ ರಾಜ್ಯವನ್ನು ವಶಪಡಿಸಿಕೊಂಡಿದ್ದ. ಅವನ ಹೆಸರು ಬಕ ಎಂಬುದಾಗಿ, ಅವನು ಹಿಡಿಂಬನ ಅಣ್ಣ ಕಥೆ.